ರಾಜ್ಯ ಪದಾಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು, ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಇವತ್ತು ನಾವು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ನಾವು ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ, ಸ್ವೀಕಾರ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದರ ಅರ್ಥ ಮುಂದಿನ ಲೋಕಸಭಾ ಚುನಾವಣೆ ಮತದಾನದ ಕೊನೆ ಕ್ಷಣ ಮುಗಿಯುವವರೆಗೂ ಸಹ ನಮಗೆ ಭಾನುವಾರ ಅಂತಕ್ಕಂಥದ್ದಿಲ್ಲ, ಹಬ್ಬ ಹರಿದಿನಗಳು ಅಂತಕ್ಕಂಥದ್ದಿಲ್ಲ, ಕುಟುಂಬ ಎಲ್ಲವನ್ನು ಕೂಡ ಬದಿಗಿಟ್ಟು ನಮ್ಮ ಗುರಿ ಮುಂದಿನ ಲೋಕಸಭಾ ಚುನಾವಣೆ. ಆ ಗುರಿ ಮುಟ್ಟುವ ತನಕ ನಾವು ವಿಶ್ರಾಂತಿಯನ್ನ ಪಡಿತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರದು. ಯಾವ ರೀತಿ ನಮ್ಮ ನರೇಂದ್ರ ಮೋದಿಜಿಯವರು ಕಳೆದ 9.5 ವರ್ಷದಿಂದ ನಿರಂತರವಾಗಿ ವಿಶ್ರಾಂತಿಯನ್ನ ಪಡೆಯದೇ ಒಂದು ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಗುರಿ ಮುಟ್ಟೋವರೆಗೂ ಕೂಡ ನಾವು ವಿಶ್ರಾಂತಿಯನ್ನು ಪಡಿತಕ್ಕಂಥ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ, ನಮ್ಗೆ ಯಾವುದೇ ಒಂದು ಜಾತಿ ಇಲ್ಲ, ನಮ್ಮೆಲ್ಲರ ಜಾತಿ ಒಂದೇನೆ, ಅದು ಭಾರತೀಯ ಜನತಾ ಪಾರ್ಟಿ, ನಮ್ಮ ಹಿಂದುತ್ವ. ಹಾಗಾಗಿ ಇದನ್ನ ಬಿಟ್ಟು ಬೇರೆ ಯಾವುದು ಕೂಡ ನಮ್ಮ ಮನಸ್ಸಿನಲ್ಲಿ ಬರಬಾರದು. ಯಾವ ರೀತಿ ನಮ್ಮ ಹಿರಿಯ ಮುಖಂಡಗಳಿಗೆ ಗೌರವನ ಕೊಡ್ತೀವೋ, ನಮ್ಮ ಕಾರ್ಯಕರ್ತರು ಕೂಡ ಅದೇ ಗೌರವನ ಕೊಡೋದ್ರ ಮುಖೇನ ಪಕ್ಷಕ್ಕೆ ಬಲಪಡಿಸತಕ್ಕಂಥ ಕೆಲಸ, ಪಕ್ಷಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ, ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ, ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಒಂದು ಭದ್ರ ಬುನಾದಿಯನ್ನು ಹಾಕೋದಕ್ಕೆ ನಾವೆಲ್ಲರೂ ಕೂಡ ಒಂದು ಸಂಕಲ್ಪನ ತೊಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಂದು ತಂಡವಾಗಿ, ಟೀಮ್ ಸ್ಪಿರಿಟ್ ಅಂತ ಹೇಳ್ತಾರೆ, ಒಂದು ತಂಡವಾಗಿ ನಾವೆಲ್ಲರೂ ಕೂಡ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಇವತ್ತು ಸಂದರ್ಭ ನನ್ನ ಮಾತನ್ನು ಮುಗಿಸ್ತೇನೆ.